ಆಲ್ರೆಡಿ ನಮಸ್ಕಾರ ಗೆಳೆಯರು, ನೀವು ನೋಡ್ತೀರ ನಮ್ಮ ಟೆಕ್ಕಿನ್ ಲಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರು, ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪರೀಕ್ಷೆ ರದ್ದುಗೊಳಿಸುವಂಥ FIL ಈ ಅರ್ಜಿಯನ್ನು ಸಲ್ಲಿಸಿದೆ. ಸಿಂಗ್ರೇಗೌಡನವರು ಅರ್ಜಿ ಸಲ್ಲಿಸಿದ್ದು, COVID-19 ಸಾಂಕ್ರಾಮಿಕ ರೋಗವನ್ನು ಹಿನ್ನೆಲೆ ಮಕ್ಕಳು ಆನ್ಲೈನ್ ತರಬೇತಿ ಮೂಲಕ ಪಾಠವನ್ನು ಅರ್ಥ ಮಾಡಿಕೊಳ್ಳಲಾಗೋದಿಲ್ಲ ಅಂತೇಳ್ಬಿಟ್ಟು ಕಷ್ಟ ಆಗುತ್ತದೆ ಅಂತೇಳ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿದರು. ಬಟ್ ನಿನ್ನೆ ಕೋರ್ಟ್ನಲ್ಲಿ ಒಂದು ಕೇಸ್ ಅನ್ನೋದು ಹಾಕಿದ್ರು, ಗುರುವಾರ ದಿನ ಕೇಸ್ ಅನ್ನೋದು ಹಾಕಿದ್ರು. ಅಂದರೆ ಗುರುವಾರ ದಿನ ಕೇಸ್ ತೊಗೊಳ್ತೀವಿ, ಕಿರುದನ್ನು ನಾವು ಏನಾದರೂ ಒಂದು ಪರ್ಟಿಕಲ್ ಆಗಿ ನ್ಯೂಸ್ ಅನ್ನೋದು ಹೇಳ್ತೀವಿ ಅಂತಿದ್ರು. ಬಟ್ ಯಾವುದೇ ಒಂದು ಪರ್ಟಿಕಲ್ ಆಗಿ ನ್ಯೂಸ್ ಅನ್ನೋದು ಬರಲಿಲ್ಲ, ಯಾವುದೇ ಒಂದು ಡಿಸ್ಕಸ್ಸನ್ನು ಬರಲೇ ಇಲ್ಲ ಅಲ್ಲಿಂದ. ಏನಾಯ್ತಪ್ಪ ಅಂತಂದರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಸಹ ಆದವು. ಸೊ ಸಿಂಗ್ರೇಗೌಡಿಗೆ ಸಹಿತ ಕಾಲ್ ಮಾಡಿ ಕೇಳಿದ್ರು, ಕಾಲ್ ಮಾಡಿದ್ದು ನಾವು ಸಹಿತ ನಾವು ಕೋರ್ಟ್ನಲ್ಲಿದ್ದೀವಿ. ಈಗ ಯಾವುದೇ ರೀತಿಯಾಗಿ ಮಾಹಿತಿ ಕೊಡೋಕ್ಕಾಗ್ತಾಯಿಲ್ಲ. ನಾವು ಕೋರ್ಟ್ಲಿಂದ ಹೊರಗಡೆ ಬಂದ ಮೇಲೆ ನಾವೇ ನೇರವಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀವಿ ಅಂತೇಳಿದರು. ಸೊ ಓಕೆ ಬಿಡು ಅಂತೇಳಿ ನಾವು ಸುಮ್ಮನೆ ಇದ್ದೀವಿ. ಸೊ ಅವ್ರು ಹೇಳಿದ ಪ್ರಕಾರ ಎಕ್ಸಾಮ್ ಅನ್ನೋದು ಕ್ಯಾನ್ಸಲ್ ಆಗುತ್ತಿಲ್ಲ ಬ್ರೋ, ನಿಮ್ಮ ಪ್ರಕಾರ ಹೇಳಿದ್ರು ಕ್ಯಾನ್ಸಲ್ ಆಗುತ್ತಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಕೊರೋನಾ ಮೂರನೇ ಅಲೆಯ ಮಕ್ಕಳಿಗೆ ಹೆಚ್ಚು ತೊಂದರೆಯನ್ನು ಮಾಡಲಾಗಿದೆ ಅಂತೇಳ್ಬಿಟ್ಟು ನಾವೇನು ಮಾಡಿದ್ವಿ, ಕೊರೋನಾ ಕ್ಯಾನ್ಸಲ್ ಆಗುತ್ತೆ ಬಿಡುತ್ತೆ ಅಂತ ಗೊತ್ತಾಗಲಿಲ್ಲ. ಬಟ್ ಸಿಂಗ್ರೇಗೌಡ ಅವರು ಹೇಳಿದ ಪ್ರಕಾರ ನೋಡಿದ್ರೆ ಒಂದು ಸ್ವಲ್ಪ ಎಕ್ಸಾಮ್ ಕ್ಯಾನ್ಸಲ್ ಆಗ್ಬೋದು. ಯಾಕಪ್ಪ ಅಂತಂದರೆ ಅವರು ತುಂಬ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದರೆ ಉಪಾಧ್ಯಕ್ಷರಾಗಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ನೀವು ಮೊದಲು ಏನು ಮಾಡಕ್ಕಪ್ಪ ಅಂದರೆ, ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕಾಣಿಸಲ್ಲ, ಸೊ ಅದನ್ನು ಆಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಗೆಳೆಯರೆ. ಎಸ್ ಗೆಳೆಯರು, ಈ ವಿಡಿಯೋ ನನಗೆ ಒಂದು ಪೂರ್ತಿಯಾಗಿ ನೋಡೋಕ್ಕೆ ಪ್ರಯತ್ನ ಪಡಿ, ಯಾವುದೇ ರೀತಿಗೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. SSLC ಪರೀಕ್ಷೆ June 19 ಹಾಗೆ 20 ನಡೆಸುವಂಥ ರಾಜ್ಯ ಸರ್ಕಾರ ನಿರ್ಧಾರವನ್ನು ಪ್ರಶ್ನೆ ಸರ್ಕಾರ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ವರದಿ ಮಾಡಿದೆ. ಅಂದರೆ PILI ಅಂತ ಒಂದು ಅರ್ಜಿ ದಾಖಲೆ ಆಗಿದೆ, ಅದರಲ್ಲಿ ಉಲ್ಲೇಖಿಸಲಾಗಿರುವಂಥ ಪ್ರಮುಖ ಅಂಶಗಳು ವಿವರಿಸಲಾಗಿದೆ. ಸಿಂಗ್ರೇಗೌಡ ಎನ್ನುವರು ಅರ್ಜಿ ಸಲ್ಲಿಸುವ ಕೋವಿಡ್ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಮಕ್ಕಳು ಆನ್ಲೈನ್ ತರಬೇತಿಗಳನ್ನು ಪಾಠವನ್ನು ಅರ್ಥ ಮಾಡಿಕೊಳ್ಳುವ ಕಷ್ಟಪಡ್ತಾರಂತ ಅಂದ್ಬಿಟ್ಟು ಅರ್ಜಿ ಸಲ್ಲಿಸಲಾಗಿತ್ತು. ಸೊ ಅರ್ಜಿ ಉಲ್ಲೇಖಿಸಿರುವಂಥ ಪ್ರಮುಖ ಅಂಶಗಳು ಏನಪ್ಪ ಅಂದರೆ, ಅರ್ಜಿಯಲ್ಲಿ ಒಂದು ಕೆಲವೊಂದಿಷ್ಟು ಉಲ್ಲೇಖಿಸಲಾಗಿದೆ. ಅನೇಕ ಸಾಲ ಆನ್ಲೈನ್ ತರಬೇತಿಯನ್ನು ಸೂಕ್ತ ರೀತಿಯಲ್ಲಿ ನಡೆಸಲಾಗಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಿಡಿಯೋ ಕಾಂಪ್ರಮೇಷನ್ ಮೂಲಕ ತರಬೇತಿಗಳನ್ನು ನಡೆಸಲು ಸೂಕ್ತ ಸೌಲಭ್ಯವಿಲ್ಲ ಅಂತ ಹೇಳಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಒಂದೇ ತರಗತಿಗಳನ್ನು ನಡೆಸಲಾಗಿಲ್ಲ ಅಂತ ಹೇಳಿದ್ದಾರೆ. ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಹಿನ್ನೆಲೆ ರದ್ದುಪಡಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು 10ನೇ ತರಗತಿ ಮತ್ತು ಪ್ರಥಮ ಪಿ ಯು ಸಿ ಅಂಕಗಳ ಆಧಾರದ ಮೇಲೆ ತೆರೆಗಡೆಯಲಾಗುತ್ತದೆ ಅಂತ ಹೇಳಿದ್ದಾರೆ. ಆದರೆ 1-18 ವರ್ಷದ ವಯೋಮಾದವರಿಗೆ ಲಸಿಕೆಯನ್ನು ನೀಡಿಲ್ಲ. ಇನ್ನು 1-18 ವರ್ಷದ ಯಾವುದೇ ರೀತಿಯ ಲಸಿಕೆ ಅನ್ನೋದು ಸಿಕ್ಕಿಲ್ಲ. ರಾಜ್ಯದಲ್ಲಿ ಇದೀಗಲೇ ಹೊಸ ಮಾದರಿ COVID-19 ಡೆಲೈಟ್ ವೈರಸ್ ಪ್ಲಸ್ ಪತ್ತೆಯಾಗಿದೆ, ಮತ್ತು ಇನ್ನೊಂದು ವೈರಸ್ ಅನ್ನೋದು ಪತ್ತೆಯಾಗಿದೆ. ಇಂಥ ಸನ್ನಿವೇಶದಲ್ಲಿ ಪರೀಕ್ಷೆಯನ್ನು ನಡೆಸುವುದು ಎಂದರೆ ವೈರಸ್ಸಿಗೆ ಮಕ್ಕಳನ್ನು ತುತ್ತಾಗುವುದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನೇಕ ಪೋಷಕರು ಮತ್ತು ಒಂದೇ ಮಗುವಿನ ಹೊಂದಿದವರು ಮತ್ತು ಆ ಮಗುವಿಗೆ ಏನಾದರೂ ಆದರೆ ಮಗುವಿನ ಜೀವನವನ್ನು ರಾಜ್ಯ ಸರ್ಕಾರವು ಮರಳಿ ತರಬಲ್ಲದೆ ಈ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸುವುದು ಅತ್ಯಂತ ಸೂಕ್ತವಕವಾಗಿದೆ ಅಂತ ಹೇಳಿದರೆ. ಬಟ್ ಸುರೇಶ್ಕುಮಾರ್ ಅವರಿಗೆ ಈ ಮಾತು ಅರ್ಥನೇ ಆಗ್ತಾಯಿಲ್ಲ. ಅವರಿಗೆ ಸುರೇಶ್ಕುಮಾರ್ ಅವ್ರಿಗೆ ಗೊತ್ತಾನೆ ಆಗ್ತಾಯಿಲ್ಲ, ಎಕ್ಸಾಮ್ ಅನ್ನೋದು ಕ್ಯಾನ್ಸಲ್ ಮಾಡಿಸ್ಬೇಕು, ಎಕ್ಸಾಮ್ ಅನ್ನೋದು ಕ್ಯಾನ್ಸಲ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಅವ್ರಿಗೆ ಒಟ್ಟು ಗೊತ್ತಾಗ್ತಾಯಿಲ್ಲ. ಮೇಲೆ ಎಲ್ಲ ಕಾರಣಗಳು ಹಿನ್ನೆಲೆಯಲ್ಲಿ ಒಂದೊಂದು SSLC ಪರೀಕ್ಷೆ ರದ್ದುಗೊಳಿಸಬೇಕು, ಇಲ್ಲವೇ SSLCಯನ್ನು ವಿದ್ಯಾರ್ಥಿಗಳನ್ನು ತೆರಿಗೆ ಮಾಡಲು ಮುಕ್ತ ಪರಿಹಾರವನ್ನು ಪ್ರವೇಶಿಸಬೇಕಂತ ಹೇಳ್ಬಿಟ್ಟು ಸಿಂಗ್ರೇಗೌಡ ಅವರು ಈ ಥರ ಒಂದು ಅರ್ಜಿ ಅನ್ನೋದು ಕೋರ್ಟ್ಗೆ ಹಾಕಿದ್ದಾರೆ, ಕೇಸ್ ಅನ್ನೋದು ಹಾಕಿದ್ದಾರೆ. ಈ ಕೇಸದ ಪ್ರತಿಭಟನೆ ಇನ್ನೂ ಯಾವುದೇ ರೀತಿಯಾಗಿ ಹೊರಗಡೆ ಬರ್ತಾ ಇಲ್ಲ. ಒಂದೊಂದು ವಿಡಿಯೋಗಳಲ್ಲದಲ್ಲಿ ಒಂದೊಂದು ಚಾನಲ್ದವರು ನೋಡಿದರೆ ಮುಂದಿನ ವಾರದಲ್ಲಿ ಹೇಳ್ತಾರೆ, ಚಾನಲ್ದವರು ಯಾವುದೇ ರೀತಿಯಾಗಿ ಸಪೋರ್ಟ್ ಸಹಿತ ಮಾಡ್ತಾ ಇಲ್ಲ. ಎಸ್ ಗೆಳೆಯರು, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಿವತ್ತು ಯಾವುದಾದ್ರೂ ಒಂದು ಡಿಸಿಷನ್ಸ್ ಕೋರ್ಟ್ನಿಂದ ಬಂತಪ್ಪ ಅಂದರೆ ಖಂಡಿತ ನಿಮಗೆ ವಿಡಿಯೋ ಮಾಡಿ ನಾನು ತಲುಪುವಂಥ ಪ್ರಯತ್ನವನ್ನು ಪಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ. ಸಿಗೋಣ ಒಂದು ಮುಂದಿನ ವಿಡಿಯೋಗಳಂತೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಒಂದೇ ಮಾತಾರಂ.